ಸಿಡಿ ಸದ್ದಿನಿಂದಾಗಿ ನಾಯಕನ ಬಳಿಯಿಂದ ರಾಜೀನಾಮೆ ಕಸಿದುಕೊಂಡದ್ದಕ್ಕೆ ಅಭಿಮಾನಿಗಳು ಮತ್ತು ಜಾರಕಿಹೊಳಿ ಆಪ್ತರು ಆಕ್ರೋಶಗೊಂಡಿದ್ರು ಇದೀಗ ರಾಜ್ಯದ ಪ್ರಭಾವಿ ಸ್ವಾಮೀಜಿಯೊಬ್ಬರು ಕೂಡ ಸಾಹುಕಾರನ ಪರ ಬ್ಯಾಟ್ ಬೀಸಿದ್ದಾರೆ ರಾಜೀನಾಮೆ ಪಡೆದುಕೊಂಡಿದ್ದಕ್ಕೆ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಸಾಹುಕಾರ ರಮೇಶ್ ಜಾರಕಿಹೊಳಿ ಮೇಲಿನ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಹೀಗಂತ ನಾವು ಹೇಳ್ತಾ ಇಲ್ಲ ಕುದ್ದು ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳು ಹೇಳಿರೋ ಮಾತಿದು ಎಸ್ ವಾಲ್ಮೀಕಿ ಶ್ರೀಗಳು ಜಾರಕಿಹೊಳಿ ಪರ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದುಕೊಂಡಿದ್ದಕ್ಕೆ ಸರ್ಕಾರದ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ಅಲ್ಲದೆ ಸಿಎಂ ಗೆ ಪತ್ರ ಬರೆದು ಮತ್ತೆ ಜಾರಕಿಹೊಳಿಯನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿದ್ದಾರೆ ತಮ್ಮ ಅನಿರೀಕ್ಷಿತ ಅನಪೇಕ್ಷಿತ ಹಾಗೂ ವಿವೇಚನಾರಹಿತ ಕ್ರಮದಿಂದ ರಾಜ್ಯದ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟು ಜನಸಮುದಾಯಗಳಿಗೆ ಉಂಟಾಗಿರುವ ನೋವು ಮತ್ತು ಆಕ್ರೋಶದ ಬಗ್ಗೆ ಈ ಕೆಳಗಿನಂತೆ ತಮ್ಮ ಗಮನ ಸೆಳೆಯಲು ಬಯಸುತ್ತೇನೆ ತಮ್ಮ ಮೇಲೆ ಬಂದಿರುವ ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರು ನೀಡಿರುವ ರಾಜೀನಾಮೆಯನ್ನು ಅಂಗೀಕರಿಸಲು ತಾವು ತಕ್ಷಣವೇ ರಾಜ್ಯಪಾಲರಿಗೆ ಶಿಫಾರಸು ಮಾಡಿರುವುದು ರಾಜ್ಯಪಾಲರು ಅದನ್ನು ಅಂಗೀಕರಿಸಿ ಆದೇಶ ಹೊರಡಿಸಿರುವುದು ನಮಗೆ ತೀವ್ರ ಅಚ್ಚರಿ ಹಾಗೂ ಆಘಾತ ಉಂಟು ಮಾಡಿದೆ ಸಚಿವರು ತಮ್ಮ ಮೇಲೆ ಆಪಾದನೆ ಬಂದ ಹಿನ್ನೆಲೆಯಲ್ಲಿ ಈ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಇದರ ಬಗ್ಗೆ ಶೀಘ್ರದಲ್ಲಿ ತನಿಖೆಯಾಗಬೇಕು ತಾನು ನಿರ್ದೋಷಿಯಾಗಿದ್ದರೂ ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ತಮಗೆ ರಾಜೀನಾಮೆ ಪತ್ರ ನೀಡಿದರು ಆಗ ತಾವು ಈ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಅವರ ಜೊತೆ ಚರ್ಚಿಸಿ ಅವರನ್ನು ಸಂಪುಟದಲ್ಲಿ ಉಳಿಸಿಕೊಂಡೇ ಸರ್ಕಾರದ ಅಧೀನದಲ್ಲಿರುವ ಯಾವುದೇ ತನಿಖಾ ಸಂಸ್ಥೆಯಿಂದ ಅಥವಾ ನ್ಯಾಯಾಂಗ ತನಿಖೆಯ ಮೂಲಕ ಈ ಆರೋಪದ ಬಗ್ಗೆ ನಿಷ್ಪಕ್ಷಪಾತ ತನಿಖೆಗೆ ಆದೇಶ ನೀಡಬಹುದಾಗಿತ್ತು ಆದರೆ ತಾವು ಹಾಗೆ ಮಾಡದೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಪ್ರಮುಖ ಕಾರಣಕರ್ತರಾದ ಜವಾಬ್ದಾರಿಯುತ ಸಚಿವರ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ರಾಜ್ಯಪಾಲರಿಗೆ ತಕ್ಷಣವೇ ಶಿಫಾರಸು ಮಾಡಿದರೆ ಸಹಜ ನ್ಯಾಯದ ತತ್ವಕ್ಕೆ ವಿರುದ್ಧವಾದ ತಮ್ಮ ಈ ಕ್ರಮ ಹತ್ತು ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ಶೋಷಿತ ಸಮುದಾಯಗಳ ಅಭ್ಯುದಯವನ್ನು ಎಂದಿಗೂ ಸಹಿಸದ ಜಾತಿವಾದಿ ಕೊಳಕು ಮನಸ್ಸುಗಳು ಪರಿಶಿಷ್ಟ ಸಮುದಾಯಗಳ ರಾಜಕೀಯ ನೇತಾರರು ತಲೆ ಎತ್ತಿ ನಿಂತಾಗಲೆಲ್ಲ ಅವರು ತಲೆ ತಗ್ಗಿಸುವಂತೆ ಮಾಡಲು ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸಿ ಜಾರಿಗೊಳಿಸುತ್ತಲೇವೆ ಈ ಪ್ರಕರಣದ ಬಗ್ಗೆಯೂ ಮಾಧ್ಯಮಗಳಲ್ಲಿ ಬಂದ ಬರುತ್ತಿರುವ ವರದಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇದು ಮತ್ತಷ್ಟು ನಿಚ್ಚಳವಾಗ್ತಿದೆ ಇತ್ತೀಚೆಗೆ ಪರಿಶಿಷ್ಟ ಜಾತಿಗೆ ಸೇರಿದ ಶ್ರೀ ನಾಗೇಶ್ ಅವರನ್ನು ಸಂಪುಟದಿಂದ ಕೈಬಿಡಲಾದ ಪ್ರಕರಣವನ್ನು ತಮಗೆ ನೆನಪಿಸುತ್ತಿದ್ದೇವೆ ಈ ರೀತಿಯ ದಲಿತ ವಿರೋಧಿ ಕ್ರಮಗಳಿಂದ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಪ್ರಜ್ಞಾವಂತ ಜನ ನೊಂದಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಈ ಷಡ್ಯಂತ್ರದ ಎಲ್ಲ ಮುಖಗಳು ಅತಿ ಶೀಘ್ರದಲ್ಲೇ ಬಯಲಾಗಲಿವೆ ಎಂಬ ವಿಶ್ವಾಸ ನಮ್ಮದು ಈ ಹಿನ್ನೆಲೆಯಲ್ಲಿ ತಾವು ಈ ಕೂಡಲೇ ಶ್ರೀ ರಮೇಶ್ ಜಾರಕಿಹೊಳಿ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಿ ಅದೇ ಖಾತೆಯನ್ನು ಅವರಿಗೆ ನೀಡುವುದರೊಂದಿಗೆ ಅವರ ವಿರುದ್ಧದ ಆರೋಪದ ಬಗ್ಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ತನಿಖಾ ಸಂಸ್ಥೆಯಿಂದ ಅಥವಾ ನ್ಯಾಯಾಂಗ ತನಿಖೆಯ ಮೂಲಕ ನಿಷ್ಪಕ್ಷಪಾತ ತನಿಖೆಗೆ ಆದೇಶ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ನೋಡಿದ್ರಲ್ಲ ಖುದ್ದು ಸ್ವಾಮೀಜಿಗಳೇ ಬರೆದಿರೋ ಪತ್ರವಿದು ಒಟ್ಟಲ್ಲಿ ರಮೇಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಆಪ್ತರು ಕ್ಷೇತ್ರದ ಜನ ಮಾತ್ರವಲ್ಲ ಸ್ವಾಮೀಜಿಗಳು ಬ್ಯಾಟ್ ಬಿಸ್ತಿದ್ದಾರೆ ಶ್ರೀಗಳ ಆಗ್ರಹಕ್ಕೆ ಸಿಎಂ ಅಷ್ಟು ಅಂತಾರ ಮರಳಿ ಸಾಹುಕಾರರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರ ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ಸಿಎಂ ಮುಂದಿನ ನಡೆವರೆಗೂ ಕಾಯಲೇಬೇಕು ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ